ಮಾಜಿ ಪ್ರಧಾನಿ ದೇವೇಗೌಡರು ಕೋವಿಡ್ ನಿಂದ ಬೇಗ ಗುಣಮುಖರಾಗಲು ಚಿಂಚೋಳಿ ಜೆಡಿಎಸ್ ವಿಶೇಷ ಪೂಜೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದ ಪ್ರಖ್ಯಾತ ಹನುಮಾನ ಮಂದಿರದಲ್ಲಿ ಜೆಡಿಎಸ್ ವರಿಷ್ಠರು ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ಡಿ ದೇವೇಗೌಡರು ಕೋವಿಡ್ ನಿಂದ ಗುಣಮುಖರಾಗಲೆಂದು ಚಿಂಚೋಳಿ ಜೆಡಿಎಸ್ ಹಿರಿಯ ಮುಖಂಡರಾದ ಸಂಜೀವನ್ ಆರ್ ಯಾಕಾಪುರ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ಮಾತನಾಡಿ ಕೋವಿಡ್ ಮುಕ್ತರಾಗಿ ನಾಡಿನ ನೆಲ ಜಲ ಕಾಪಾಡಲು ಎಚ್ಡಿ ದೇವೇಗೌಡರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ರವಿಶಂಕರ್ ರೆಡ್ಡಿ ಮುತ್ತಂಗಿ ಹಾಗೂ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷ ಸೈಯದ್ ನಿಯಾಜ್ ಅಲಿ ಹಾಗೂ ಪಕ್ಷದ ಮುಖಂಡರಾದ ಹಣಮಂತ ಪೂಜಾರಿ ರವಿ ಪಾಟೀಲ್ ಕೋಟಗ ರಘು ದೇಸಾಯಿ ದೇಗಲ್ಮಡಿ ರಾಜಶೇಖರ್ ನಾಗೈದಲಾಯಿ ಬಕ್ಕಪ್ರಭು ಪಾಟೀಲ್ ವೀರಾರೆಡ್ಡಿ ನಾಗೈದಲಾಯಿ ಸಂಜೀವ್ ಕುಮಾರ್ ರಂಜೋಳ್ ಚಿಮನ್ ಚೋಳ್ ಹಾಗೂ ಹೇಮಂತ್ ಕ್ರಸ್ಟಾಲ್ ಶಾದಿಪುರ್ ಶೇಖರ್ ರೆಡ್ಡಿ ಮಂಜುನಾಥ್ ಪಾಟೀಲ್ ಚಿಮ್ಮೈದಲಾಯಿ ಹಾಗೂ ಅನೇಕ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜೆಕೆ ನ್ಯೂಸ್ ಕನ್ನಡ ಚಿಂಚೋಳಿ ಪೂಜಾ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಕಾರ್ಯಕ್ರಮದ ಈ ನಮ್ಮ ಮಂಡಲ ಅಧ್ಯಕ್ಷರಾದಂತ ರವಿಗಳು ಕರ್ನಾಟಕದ ಏಕೈಕ ಮಾಜಿ ಪ್ರಧಾನಿಗಳು ಹಾಗೂ ಜಾತ್ಯತೀತ ಜನತಾ ದಳದ ಪಕ್ಷದ ರೂವಾರಿಗಳು ನಮ್ಮ ನೆಚ್ಚಿನ ನಾಯಕರ ಕಣ್ಣು ಬಂದಾದ ಆ ನಿಮಿತ್ತವಾಗಿ ದೇವರು ಅವರಿಗೆ ಆದಷ್ಟು ಬೇಗನೆ ಚೇತರಿಸಲಿ ಅಂತ ಹೇಳಿ ಇವತ್ತಿನ ದಿವಸ ನಾವು ದೇವರ ಪೂಜೆ ಇವತ್ತು ಹನುಮಾನ್ ಮಂದಿರದಾಗ ಇಟ್ಕೊಂಡಿದ್ದೆವು ಯಾಕಂತಂದ್ರ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಾಗ ಇಂತ ಒಬ್ಬ ಮಹಾನ್ ವ್ಯಕ್ತಿ ನಮ್ಮೆಲ್ಲರಿಗೂ ಬಹಳ ಅವಶ್ಯಕತೆ ಅದ ಇವತ್ತು ಪ್ರತಿಯೊಂದು ರೈತರ ಬಗ್ಗೆದಾಗ ಚಿಂತೆ ಮಾಡಂತ ವ್ಯಕ್ತಿ ಇವತ್ತು ಯಾರಾದರೂ ಇದ್ದರೆ ಇವತ್ತು ಅವರು ದೇವೇಗೌಡ ಅಪ್ಪಾಜಿ ಅಂತ ಇವತ್ತು ನಾವು ನೋಡ್ಬೋದು ಸುಮಾರು ನಾವು 45-50 ವರ್ಷ ಆಯ್ತು ಅಂತಂದ್ರೆ ನಾವು ಆರಾಮಿಲ್ಲ ವಯಸ್ಸಾಗ್ಯದ ಅಂತ ಹೇಳಿ ನಾವು ಮನೆ ಕೂಡ್ತೀವಿ ಆದ್ರೆ ಇವತ್ತು 89 ವಯಸ್ಸಾದ್ರೂ ಕೂಡ ಇನ್ನೂ ಕೂಡ ಪಕ್ಷ ಸಂಘಟನೆ ಪಕ್ಷದ ಬಗ್ಗೆ ಚಿಂತನೆ ಮಾಡಿ ಇವತ್ತು ಏನಾದರೂ ಮಾಡಬೇಕು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಇಂತ ಭ್ರಷ್ಟ ಸರ್ಕಾರದಾಗ ಸಾಕಷ್ಟು ರೈತರು ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಇದೆಲ್ಲ